ಎಷ್ಟೊತ್ತು ಗಯ ಬರೋದು ನಾನ್ ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀನ ನೀನ್ ನನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ ಹೋ ನವನೀತ್ ಅವ್ರೆ ಈಗ ಬಂದ್ರ ಕಾಫಿ ಟೀ ಏನಾದ್ರು ಮಾಡ್ಲಾ ಬೇಡ ಈಗ ತಾನೆ ಬಂದೆ ಟೀ ಸಿಗರೇಟು ಎಲ್ಲ ಮುಗಿಸ್ಕೊಂಡೇ ಬಂದಿರ್ತಾನೆ ಬಿಡು ಅವನು ಸಿಗರೇಟ್ ಖರ್ಚು ಮಾಡೋ ದುಡ್ಡು ಉಳಿಸಿದ್ರೆ ನನ್ ತರ ದೊಡ್ಡ ಮನೇನೆ ಕಟ್ಟಿರ್ತಿದ್ದ ಸರಿ ಚಿಕ್ಕಪ್ಪ ಇನ್ಮೇಲೆ ಯೋಚನೆ ಮಾಡ್ತೀನಿ ತಗೊಳ್ಳಿ ಈ ತಿಂಗಳು ಬಾಡಿಗೆ ಲೆಕ್ಕ ಒಂದಿಬ್ರು ಕ್ಯಾಶ್ ಕೊಡಲಿಲ್ಲ ಚೆಕ್ ಕೊಟ್ಟಿದ್ದಾರೆ ಚೆಕ್ಕ ಕೊಡ್ತೀನಿ ಅಂತ ಆರ್ಗ್ಯುಮೆಂಟ್ ಮಾಡಿದ್ರು ಬಿಟ್ಟು ಅವ್ರನ್ನ ನಾನು ಚಕ್ಕಲ್ಲೆಲ್ಲ ತಗೊಳ್ಳಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿ ಅವ್ರು ನಮ್ಮನ್ನು ಉದ್ಧಾರ ಮಾಡೋದು ಅಷ್ಟರಲ್ಲೇ ಇದೆ ಆಯ್ತು ಬಿಡಿ ಚಿಕ್ಕಪ್ಪ ನಾನು ಅವ್ರ ಹತ್ರ ಮಾತಾಡ್ತೀನಿ ಸರಿ ಚಿಕ್ಕಪ್ಪ ಕೀ ಕೊಡಿ ನಾನು ಇದನ್ನೆಲ್ಲ ಒಳಗಡೆ ಇಡ್ತೀನಿ ಏನು ಬೇಡ ನಾನೇ ಇಟ್ಕೋತೀನಿ ನನ್ನ ತಿಜರಿ ಮೇಲೆ ಯಾಕೆ ನಿನ್ನ ಕಣ್ಣು ನನಗೇನು ಕಣ್ಣಿಲ್ಲ ಸ್ವಂತ ಅಣ್ಣನ ಮಗನ ಮೇಲೆ ಅನುಮಾನ ಪಡ್ತಿರಲ್ಲ ಸರಿನಾ ಬೇಡ ದೇವರ ಸಂಬಂಧ ಎಲ್ಲ ಎತ್ಕೊಂಡು ಜಾಸ್ತಿ ಡ್ರಾಮಾ ಮಾಡಬೇಡ ನನಗೆ ಜಾಸ್ತಿ ಆಗಲ್ಲ ಅಂತ ನನ್ನ ಬಾಡಿಗೆ ವಸೂಲಿ ಮಾಡಕ್ಕೆ ನೀನು ಇಟ್ಕೊಂಡಿರೋದು ನೀನು ನಮ್ಮ ಅಣ್ಣನ ಮಗ ಅನ್ನೋ ಕಾರಣಕ್ಕೆ ನಿನಗೆ ಕೆಲಸ ಕೊಟ್ಟಿರೋದು ಬೇರೆಯವರಾಗಿದ್ರೆ ಎಂಟು ಸಾವಿರಕ್ಕೆ ಕೆಲಸ ಮಾಡ್ತಾ ಇದ್ರು ನಿನಗೆ ಎರಡು ಸಾವಿರ ಸಂಬಳ ಬೇರೆ ಜಾಸ್ತಿ ಕೊಟ್ಟಿದ್ದೀನಿ ನಿಷ್ಠೆ ನಂಬಿಕೆ ಅಂತ ಒಂದಿರುತ್ತಲ್ವಾ ದುಡ್ಡಿನ ವಿಚಾರಕ್ಕೆ ಬಂದ್ರೆ ಯಾರು ನಿಷ್ಠೆ ನೀ ಎದ್ಬೇಕಾದ್ರೂ ಹಾಳಾಗ್ಬಹುದು ನಾನೇನು ಪ್ರಪಂಚ ನೋಡಿಲ್ಲ ಅಂತ ಅನ್ಕೋಬೇಡ ನನಗೂ ಸಾಕಷ್ಟು ಗೊತ್ತಿದೆ ನಾಳೆ ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಪೊಲೀಸ್ನವ್ರು ಅರೆಸ್ಟ್ ಮಾಡೋದು ನಿನ್ನನ್ನೇ ಚಿಕ್ಕಪ್ಪ ಶ್ರವೊಂದು ಎಕ್ಸಾಮ್ ಫೀಸ್ ಕಟ್ಟಬೇಕು ಮುಂದಿನ ವರ್ಷ ಅವನ್ನ ಹೊಸ ಸ್ಕೂಲಿಗೆ ಸೇರಿಸ್ಬೇಕು ಅದಕ್ಕೆ ನಾನೇನು ಮಾಡಲಿ ಅಲ್ಲ ಚಿಕ್ಕಪ್ಪ ಅವನು ನಿಮಗೆ ಮೊಮ್ಮಗಾಗಬೇಕು ಅವನ ಎಜುಕೇಶನ್ಗಾದರೂ ಸ್ವಲ್ಪ ನೀವು ಸಹಾಯ ಮಾಡ್ಬೋದಲ್ವಾ ಹಾಂ ಸರ್ಕಾರಿ ಸ್ಕೂಲಲ್ಲಿ ಓದೋ ಅಷ್ಟು ಮಾರ್ಕ್ಸ್ ತಗೊಳ್ಳೋಕೆ ಹೇಳು ಅವನಿಗೆ ಸಾಕು ಆಮೇಲೆ ಅವನ ಎಜುಕೇಶನ್ ಖರ್ಚನ ನಾನೇ ನೋಡ್ಕೋತೀನಿ ಈಗ ದುಡ್ಡಿಲ್ಲ ಈ ತಿಂಗಳು ಬಾಡಿಗೆನೂ ಸೇರಿಸಿದ್ರೆ ತಿಜೋರಲ್ಲಿ ಎರಡು ಕೋಟಿ ಮೂವತ್ತ್ ನಾಲ್ಕು ಲಕ್ಷ ಇರಬೇಕು ಸರಿಯಾಗಿ ನೋಡ್ಕೊಳ್ಳಿ ಆಮೇಲೆ ಟೀಗೆ ಸಿಗರೇಟ್ಗೆ ಗಾಡಿಗೆ ಪೆಟ್ರೋಲ್ಗೆ ಅಂತ ಎಲ್ಲ ನನ್ನ ಜೋಬಿಂದಾನೆ ಹಾಕೊಂಡಿರೋದು ನಿಮ್ಮ ದುಡ್ಡೇ ನಾನು ಖರ್ಚು ಮಾಡ್ಕೊಂಡಿಲ್ಲ ಬರ್ತೀನಿ ನಮ್ನಿತವ್ರೆ ನಿಂತ್ಕೊಳ್ಳಿ ಇದಕ್ಕೇನು ಕಮ್ಮಿ ಇಲ್ಲ ರಂಜಿತಾ ಕೀ ತಗೊಂಬ ಸರಿ ರೀ ಏನಾಯ್ತ್ರಿ ಆಗೋದಿನ್ ಏನಿದೆ ಆ ಹಾಳಾದ್ ಮುದ್ಕ ತಾನೂ ತಿನ್ನೋದಿಲ್ಲ ಇನ್ನೊಬ್ರು ತಿನ್ನೋಕ್ಕೂ ಬಿಡೋದಿಲ್ಲ ಸ್ವಂತ ಅಣ್ಣನ್ ಮಗ ನಾನು ನನ್ಗೂ ಒಂದ್ ಸಂಸಾರ ಇದೆ ನನ್ಗೂ ಒಬ್ಬ ಮಗ ಇದ್ದಾನೆ ನನ್ಗೂ ಸ್ವಲ್ಪ ದುಡ್ಡು ಕೊಡಕ್ಕೆ ಅವನಿಗೆ ಏನ್ ರೋಗ ಅವರು ತಿಜೋರಿಯಲ್ಲಿ ದುಡ್ಡಿಟ್ಟಾದ್ಮೇಲೆ ಲೆಕ್ಕ ಮಾಡಲ್ಲ ಅಂತಿರಲ್ಲ ಅದ್ರಲ್ಲಿ ಒಂದೆರಡು ಲಕ್ಷ ಎತ್ಕೊಂಡ್ಬಿಡಿ ಅಯ್ಯೋ ಆ ಮುತ್ಕನ್ ಕಣ್ಣು ಬಾರಿ ಹುಷಾರಮ್ಮ ಒಂದ್ಸಲ ಹಾಗೆ ಮಾಡಿದಕ್ಕೆ ಸಿಗಾಕೊಂಡಿದ್ದೆ ಈಗ ತಿಜೋರಿ ಹತ್ರ ಹೋಗಕ್ಕೂ ಬಿಡೋದಿಲ್ಲ ಒಂದೊಂದ್ಸಲ ಆ ಮುದ್ಕ ನೆಗದ್ ಬಿದ್ದೋದ್ರೆ ಸಾಕು ಅಂತ ಅನ್ಸುತ್ತೆ ನೋಡಿ ಅವ್ರಿಗೂ ವಯಸ್ಸಾಗಿದೆ ಒಂದ್ ವಿಲ್ ಅಂತ ಮಾಡಿಡ್ಲಿ ನೀವ್ ಒಂದ್ಸಲ ಮಾತಾಡಿ ಅವ್ರ ಹತ್ರ ಇದ್ದೊಬ್ ಮಗನೂ ಕಳ್ಕೊಂಡಿದ್ದಾರೆ ಆಮೇಲೆ ನಾಳೆ ಇದ್ದಿದ್ದೆಲ್ಲ ಅರ್ಚನನ್ ಹೆಸರು ಮಾಡ್ಬಿಡ್ತಾರೆ ಅರ್ಚನನ್ ಬಗ್ಗೆ ಅವ್ನ ತಲೆಗೆ ಒಂದ್ ಒಳ್ಳೆ ಉಳ ಬಿಟ್ಟಿದ್ದೀನಿ ಅವಳಂತೂ ಈ ಜನ್ಮದಲ್ಲಿ ಹತ್ರ ಸೇರ್ಸೋದಿಲ್ಲ ಆ ಕೋಟಿಗಳು ನಮ್ಮ ಹತ್ರ ಇದ್ದಿದ್ರೆ ಹೇಗ್ ಬದುಕ್ಬೋದಿತ್ತು ಅರೆ ಅರ್ಚನಾ ಯಾಕೆ ಹೀಗೆ ನಿಂತ್ಬಿಟ್ಟೆ ಬಾ ಅವಳಿಗೆ ಹೇಗಿದ್ಯಮ್ಮ ನಾನ್ ಚೆನ್ನಾಗಿದ್ದೀನಿ ನೀವು ನಾನು ತುಂಬಾ ಚೆನ್ನಾಗಿದ್ದೀನಿ ಬಾ ಕುತ್ಕೋ ಕುತ್ಕೋ ಹೇಗಿದ್ಯಾ ಅದನ್ನ ಕೇಳಕ್ ಬಂದಿಲ್ಲ ನೀನ್ ಏನ್ ವಿಷಯ ಹೇಳು ಯಾಕಪ್ಪ ಯಾವಾಗ್ಲೂ ಕೈ ಜೊತೆ ಮಾತಾಡ್ತೀರಾ ಯೋಚನೆ ಇಲ್ಲ ಅಂತನಾ ನನಗ್ ಗೊತ್ತು ತುಂಬಾ ಯೋಚನೆ ಇದೆ ಅದಕ್ಕೆ ಸರಿಯಾಗಿ ಬಾಡಿಗೆ ಕಲೆಕ್ಟ್ ಆಗೋ ವಾರ ನೋಡ್ಕೊಂಡೇ ಬಂದಿದೀಯಾ ನನ್ ಪರಿಸ್ಥಿತಿ ಆಗಿದೆ ಯಾಕೆ ಹೀಯಾಳ್ಸ್ಕೊಂಡು ಮಾತಾಡ್ತೀರಾ ಹೀಯಾಳ್ಸ ಮಾತಾಡ್ತಿಲ್ಲ ಸತ್ಯಾನೇ ಹೇಳ್ತಾ ಇದ್ದೀನಿ ಈ ಪರಿಸ್ಥಿತಿ ನೀನೆ ನನಗ್ ನಿಮ್ ಜೊತೆ ವಾತ್ಸಕ್ಕೆ ಇಷ್ಟ ಇಲ್ಲ ಹಣದ ಅವಶ್ಯಕತೆ ಇದೆ ಸೂತ್ರ ಕೊಡಲ್ಲ ದುಡ್ಡು ಕೇಳಕ್ಕೆ ಅಂತನೆ ಬರೋದಾದ್ರೆ ಅಪ್ಪ ಒಂದ್ ನಿಮಿಷ ಕೋಟಿ ಗಟ್ಲೆ ಆಸ್ತಿ ಇಟ್ಕೊಂಡು ಇಷ್ಟೊಂದು ಜುಕ್ತನ ಮಾಡ್ತೀರಾ ತಾನೆ ಕೊಡ್ಬೋದಲ್ವಾ ನೀನು ನನ್ನ ಮೊದಲೇ ಹೆಂಡತಿ ಮಗಳು ನನ್ ಮಗನ ಬಲಿ ತಗೊಂಡಾಗಿನಿಂದ ನನ್ನ ಸಂಬಂಧ ಸತ್ತು ಹೋಗಿದೆ ನಿನ್ ತಲೆಗೆ ಏನೇನೋ ತುಂಬಿದ್ದಾನೆ ಅವ್ನ್ ನಮ್ ಕುತ್ಕೊಳ್ಳಿ ನಾಳೆ ದಿವಸ ನಿಮ್ ಕೈಗೆ ಚೊಮ್ ಕೊಟ್ಟು ಅನಾಸ್ತಿ ಎಲ್ಲ ಯಾರ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ನೀನು ಅನವನೀತ್ ಇಬ್ಬರೂ ಎರಡು ತಲೆ ಹಾವುಗಳು ನಿಮ್ಮಿಬ್ರಿಗೂ ನನ್ನ ಆಸ್ತಿನಲ್ಲಿ ಒಂದು ಪೈಸೆ ಸಿಗಲ್ಲ ತಿಳ್ಕೊ ರೀ ಯಾಕೆ ಅಂತದ್ದೆಲ್ಲ ಮಾತಾಡ್ತೀರಾ ರಂಜಿತಾ ನನಗೆ ಇದೆಲ್ಲ ಗೊತ್ತಾಗಲ್ಲ ನೀ ನೀನು ಇರು ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಶೇಷಗಿರಿ ರಾವ್ ಇಷ್ಟೊಂದು ದುರಂಕರ ಒಳ್ಳೇದಲ್ಲ ಇವತ್ತು ನಿಮ್ಮ ಹತ್ರ ಕೋಟಿ ಇದೆ ನಾನು ಚಿಲ್ರೆ ಆಗಿದ್ದೀನಿ ಆದರೆ ಈ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ದ್ವೇಷನೂ ಅಲ್ಲ ದುಡ್ಡು ಅಲ್ಲ ಜೀವನೂ ಅಲ್ಲ ಸುದ್ದಿ ಬಳಸಿ ಕೇಸ್ನ ಅಂತ ಬಂದಿದ್ವಿ ಅನ್ನಿಸ್ತಾ ಸಿಕ್ಕಿದ್ಯಾ ಆಯ್ತು ಪಶುಪತಿ ಮೊಬೈಲ್ ನಂಬರ್ ಸಿಕ್ತು ರಫೀಕ್ ಅನ್ನೋನು ರಂಜಿತಾ ಮತ್ತು ಪಶುಪತಿ ಊರನೆ ಆದ್ರೆ ಅವನು ಇರೋದಿಲ್ಲ ಈ ಪಶುಪತಿನ ಕ್ರಾಸ್ ಚೆಕ್ ಮಾಡಿದೆ ಅವ್ನು ಬೆಂಗಳೂರಿಗೆ ಬಂದಾಗ ಈ ರಫೀಕ್ ಮನೆಯಲ್ಲೇ ಇದ್ನಂತೆ ಅವತ್ತು ರಂಜಿತ ದುಡ್ಡು ಕೊಟ್ಟಾಗ ಈ ರಫೀಕ್ ಕೂಡ ಅವನ ಜೊತೆ ರಂಜಿತಾ ಮನೆಗೆ ಹೋಗಿದ್ನಂತೆ ಸರ್ ಮತ್ತೇನೋ ಸಮಾಚಾರ ಹೇಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ರಂಜಿತ ನನ್ನ ಕತೆ ಏನ್ ಕೇಳ್ತೇವೆ ಬಿಡು ಸರಿಯಾದ ವಯಸ್ಸಿಗೆ ಮದುವೆ ಆಗಲಿಲ್ಲ ಆಮೇಲೆ ಮನೆಯವ್ರಿಗೆಲ್ಲ ಹೊರೇನ್ಬಿಟ್ಟು ಯಾರೋ ಒಬ್ಬನ ಕಟ್ಟಿದ್ರು ಅಂದಾಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ಇವನು ರಫೀಕ್ ಅಂತ ನಮ್ಮೂರವನೇ ನಾನು ಇವ್ರ ನಮ್ಮೂರವರ ನಮಸ್ಕಾರ ನಮಸ್ತೆ ಇನ್ನೊಂದು ವಾರದಲ್ಲಿ ನನ್ನ ಮಗಳು ಮದುವೆ ಆ ವಿಷಯ ಮಾತಾಡೋಕ್ಕೆ ಬಂದೆ ಹೌದೇನೋ ಎಂತ ಒಳ್ಳೆ ಸುದ್ದಿ ಹೇಳ್ತಿದ್ಯಾ ನೋಡು ಎಲ್ಲಾರ್ಗೂ ಕೊಡೋಂಗೆ ನನಗೇನು ಕಾರ್ಡ್ ಕೊಡೋದು ಬೇಡ ಖಂಡಿತ ಮದ್ವೆಗೆ ಬರ್ತೀನಿ ಅಂದಾಗ ಎಲ್ಲಿ ಮದುವೆ ಮದ್ವೆ ನಮ್ಮೂರಲ್ಲೇ ಮಾಡ್ತಾ ಇದೀವಿ ರಂಜಿತಾ ನಿನ್ನತ್ರ ಯಾಕೆ ಮುಚ್ಚಿ ಮರೆ ಮನೆಯಲ್ಲಿ ತುಂಬ ಕಷ್ಟ ನನ್ನ ಮಗಳಿಗೆ ಒಂದೊಳ್ಳೆ ಸೀರೆ ಒಂದೇಳೆ ಚೇಂಜ್ ಮಾಡಿಸೋ ಯೋಗ್ಯತು ನನ್ನಲ್ಲಿಲ್ಲ ನೋಡು ಬೇಜಾರು ಮಾಡ್ಕೋಬೇಡ ಒಂದು ನಿಮಿಷ ಇರೋ ಬರ್ತೀನಿ

ಐದ್ ಲಕ್ಷ ರೂಪಾಯಿ ಬೇಡ ತಗೋ ಮಾಡ್ಕೊಂಡು ಗಂಡದ್ದು ಜಿಪ್ನಾಗೂ ಇದನ್ನೆಲ್ಲ ಅನುಭವಿಸೋ ಯೋಗ ಇಲ್ಲ ಇದರಿಂದ ನಿನ್ ಮಗ್ಳು ಮದ್ವೆನಾದ್ರೂ ಚೆನ್ನಾಗಿ ಅದೇ ಅದೇನ ಸಂತೋಷ ನೋಡು ನನ್ ಗಂಡ ಬರೋ ಟೈಮ್ ಆಯ್ತು ನಾನ್ ದುಡ್ಡು ಕೊಟ್ಟಿರೋ ವಿಷಯನ ಅವ್ರಿಗೆ ಹೇಳಕ್ ಹೋಗ್ಬೇಡ ಅಂದ್ಕೆ ಇರ್ತೀನಿ ಊಟ ಸುಪಾರಿ ಕೊಟ್ಟಿರೋದು ರಫೀಕ್ ಅದು ಗೊತ್ತಿಲ್ಲ ಸರ್ ಆದರೆ ಬೆಂಕಿ ಒಂದು ಮಾಹಿತಿ ಕೊಟ್ಟ ಈ ರಫೀಕ್ಗೆ ಶೇರ್ ಮಾರ್ಕೆಟ್ ಹುಚ್ಚಂತೆ ಸರ್ ರಂಜಿತ ಕೊಲೆ ಅದು ಒಂದು ವಾರಕ್ಕೆ ಹತ್ತು ಲಕ್ಷ ಶೇರ್ ಮಾರ್ಕೆಟ್ ಹಾಕಿದ್ನಂತೆ ಸರ್ ಅವನೇ ಕೊಲೆಗಾರ ಆ ರಫೀಕ್ನ ಎಲ್ಕೊಂಡು ಬಂದಿರಿ ಏಯ್ ಸತ್ಯ ಏನು ಅಂತ ಹೇಳ್ತೀಯಾ ಲಾಠಿ ರುಚಿ ನೋಡ್ತೀಯಾ ಸರ್ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಸರ್ ಬನ್ರಿ ನಾಲ್ಕು ಇವನಿಗೆ ಚ ಸಸ್ ಸರ್ ಹೇಳ್ತೀನಿ ಹೇಳ್ತೀನಿ ಎಲ್ಲ ಹೇಳ್ತೀನಿ ಸರ್ ಎಲ್ಲ ಹೇಳ್ತೀನಿ ಸರ್ ಎಲ್ಲ ಹೇಳ್ತೀನಿ ಸರ್ ಎತ್ತಿರ ನೆಲಕ್ಕೆ ಸರ್ ಎಲ್ಲ ಹೇಳ್ತೀನಿ ಸರ್ ಒಂದು ಮಗುನ ದತ್ತು ತೊಗೊಳ್ಬೇಕು ಊರಲ್ಲಿ ಯಾರಾದರೂ ಗೊತ್ತಿರೋಡಿದ್ರೆ ತೋರಿಸು ಅಂತ ಹೇಳಿದರು ಸರ್ ಅದನ್ನ ಅದನ್ನ ನೆಪ ಮಾಡಿಕೊಂಡು ಆಗಾಗ್ ಮನೆಗೆ ಹೋಗ್ತಿದ್ದೆ ಒಂದಿನ ಒಂದಿನ ಶೇಷ್ಗಿರಿ ಅವರು ತಿಜೋರಿ ಓಪನ್ ಮಾಡಿಕೊಂಡು ದುಡ್ಡು ಎಣಿಸಿದ್ದ ನೋಡಿದೆ ಸರ್ ಆಯ್ದರು ಸರ್ ಎಲ್ಲಿ ಬ್ಯಾಗ್ ಎತ್ಕೊಂಡು ಎಲ್ರಿಗೂ ಅನುಮಾನ ಬರುತ್ತೆ ಅಂದ್ಬಿಟ್ಟು ತಿಜೋರಿ ಕೀ ಮತ್ತು ಮನೆ ಲಾಕ್ ಮಾಡ್ಕೊಂಡು ಹಾಗೆ ಹೋಗ್ಬಿಟ್ಟೆ ಸರ್ ಹೋಗ್ತಾ ಜೇಬಲಿ ಬನ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ತೊಗೊಂಡೋದೆ ಸರ್ ಆದರೆ ನನ್ನ ದುರಾದೃಷ್ಟ ಸರ್ ಹೋಗ್ತಾ ದಾರಿಯಲ್ಲಿ ಆ್ಯಕ್ಸಿಡೆಂಟಾಗಿ ಕಾಲು ಮುರ್ಕೊಂಡೆ ಹಾಸ್ಪಿಟ್ಲು ಸೇರ್ಬೇಕಾಗಿ ಬಂತು ಸರ್ ಒಳಗ ಇವನ್ನ